ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶ್ರೀ ಮುಕ್ಕಾಂಬಿಕಾ ದೇವಿಯ ಪೂಜಾ ಶಕ್ತಿಯಿಂದ ಅತಿ ಶೀಘ್ರವೇ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಹಣಕಾಸಿನ ತೊಂದರೆ, ಆರೋಗ್ಯದಲ್ಲಿ ಸಮಸ್ಯೆ, ಉದ್ಯೋಗದಲ್ಲಿ ಸಮಸ್ಯೆ, ಸ್ತ್ರೀ ಪುರುಷ ವಶೀಕರಣ, ಇನ್ನೂ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ 100ಕ್ಕೆ 100ರಷ್ಟು ಪರಿಹಾರ ಮಾಡಿಕೊಡುತ್ತಾರೆ. ಪಂಡಿತ್ ಶ್ರೀ ರಾಘವೇಂದ್ರ ಶಾಸ್ತ್ರಿಗಳಿಗೆ ಇಂದೇ ಕರೆ ಮಾಡಿ. ನಮ್ಮನೆ ಯುವರಾಣಿ ಧಾರಾವಾಹಿಯಲ್ಲಿ ಅನಿಕೇತ್ ಹಾಗೂ ಮೀರಾ ಪಾತ್ರ ಮುಗಿಯಲಿದ್ಯಾ ಎಂಬ ಪ್ರಶ್ನೆ ಕಾಡಿತ್ತು. ಅದಕ್ಕೆ ಪೂರಕವಾಗುವಂತೆ ಎಪಿಸೋಡ್ ಕೂಡ ಪ್ರಸಾರವಾಗ್ತಿದೆ. ಮೀರಾ ಪಾತ್ರಧಾರಿ ನಟಿ ಅಂಕಿತಾ ಅಮರ್ ಅವರು ಇದ್ದಕ್ಕಿದ್ದಂತೆ ಅಭಿಮಾನಿಗಳಿಗೆ ಅನಿರ ಅಭಿಮಾನಿಗಳ ಕುರಿತಾಗಿ ಪೋಸ್ಟ್ ಹಾಕಿದ ಕೂಡಲೇ ಅನುಮಾನ ಬಂದಿತ್ತು. ಈಗ ನಟ ರಾಘವೇಂದ್ರ ಕೂಡ ಅನಿಕೇತ್ ಮೀರಾ ಪಾತ್ರ ಮುಗಿದಿದೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. ನಮಸ್ಕಾರ, ನಮ್ಮನೆ ಯುವರಾಣಿ ನೋಡುವ ಎಲ್ಲರೂ ಈಗಾಗಲೇ ಬೇಜಾರಾಗಿದ್ದೀರಿ ಅಂತ ಗೊತ್ತು. ನಿಮ್ಮ ಹಾಗೆ ಸಾಕೇತ್ ಕೂಡ ತನ್ನ ಕೋಳಿ ಮರಿನ ತುಂಬಾ ಮಿಸ್ ಮಾಡ್ತಾನೆ. ಅನಿಮೀರಾ ಕಥೆಯಲ್ಲಿ ಕೊನೆವರೆಗೂ ಜೀವಂತ. ಕೆಲವು ಕಾರಣಗಳಿಂದ ಕಥೆಯಲ್ಲಿ ಬದಲಾವಣೆ ಮಾಡಲೇಬೇಕಿತ್ತು. ಧಾರಾವಾಹಿ ನಿಲ್ಲಿಸೋದು ಸುಲಭ, ಆದರೆ ಅದರ ದುಡಿಮೆಯನ್ನೇ ನಂಬಿರೋದ್ರಿಂದ 40-50 ಜನರ ಬದುಕು ಕಷ್ಟಪಡಬೇಕಾಗುತ್ತೆ. ನಾನು ಒಂದೊಳ್ಳೆ ಪಾತ್ರಕ್ಕೆ ಕಾಯ್ತಾ ಇದ್ದಾಗ ನನ್ನ ಕೈ ಹಿಡಿದಿದ್ದು ನಮ್ಮನೆ ಯುವರಾಣಿ. ಸಾವಿರಾರು ಜನರ ಪ್ರೀತಿ ಕೊಟ್ಟಿದೆ. ಈಗ ನಾನು ಅದರ ಜೊತೆ ನಿಲ್ಲುವ ಸಮಯ ಬಂದಿದೆ. ಹಾಗೂ ಕೊನೆಯವರೆಗೂ ನಮ್ಮನೆ ಯುವರಾಣಿಯಲ್ಲಿ ಇದ್ದು ನಿಮ್ಮ ಪ್ರೀತಿಯನ್ನ ಆನಂದಿಸ್ತೇನೆ. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ನಮ್ಮನೆ ಯುವರಾಣಿ ಹೊಸ ರೂಪದಲ್ಲಿ ಬರ್ತಿದೆ. ನೋಡಿ, ಹರಸಿ ಹಾರೈಸಿ, ನಿಮ್ಮವ ಸಾಕೇತ್ ಎಂದು ನಟ ರಾಘವೇಂದ್ರ ಅವರು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಿದ್ದಾರೆ. ಅನಿಕೇತ್ ಮೀರಾ ಕಥೆಯಲ್ಲಿ ಏಳು ಬೀಳು ಇತ್ತು. ಸಂದರ್ಭ ಎಂತದ್ದೇ ಇದ್ರೂ ಕೂಡ ಅನಿಕೇತ್ ಮೀರಾ ಬೇರೆ ಬೇರೆಯಾಗಿರಲಿಲ್ಲ. ಇದೇ ಕಾರಣಕ್ಕೆ ನೀವು ಕೂಡ ಇಷ್ಟಿನ ಪ್ರೀತಿ ತೋರಿಸಿದ್ದೀರಿ, ಸಹಕಾರ ನೀಡ್ತೀರಿ. ಪ್ರೀತಿ ನೀಡಿ ನೀವು ಎಲ್ಲರೂ ಹೆಮ್ಮೆ ಪಡುವಂತೆ ನಾವು ಇರ್ತೇವೆ ಅಂತ ನಟಿ ಅಂಕಿತಾ ಅಮರ್, ದೀಪಕ್ ಗೌಡ ಅವರು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಿದ್ದಾರೆ. ನಿಮಗೂ ಕೂಡ ಮೀರಾ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಥ್ಯಾಂಕ್ ಯು.